ಸಮುದಾಯವನ್ನು ಬೆಳೆಸಿ ಸ್ನೇಹದ ವಿಶ್ವ ನಾಯಕ ಯಾರು ಅಂದ್ರೆ ನರೇಂದ್ರ ಮೋದಿ. ಕೊರೋನಾ ಲಸಿಕೆ ಕೊಟ್ಟರು ಇಡೀ ವಿಶ್ವಕ್ಕೆ ಉಚಿತವಾಗಿ ನಮ್ಮ ದೇಶಕ್ಕೆ ರೇಷನ್ ಉಚಿತವಾಗಿ ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪಾಕಿಸ್ತಾನದ ಜನ ಕೇಳ್ತಾ ಇದ್ದಾರೆ, ಏನ್ ಕೇಳ್ತಾರೆ? ಪಾಕಿಸ್ತಾನಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ನರೇಂದ್ರ ಮೋದಿಗೆ ಇಡೀ ವಿಶ್ವ ಮೆಚ್ಚಿರಬೇಕಾದ್ರೆ ನೆನಪಾಗತ್ತೆ ನನಗೆ, ಒಂದ್ ಕಾಲದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ರು, ಹಸ್ತೇಲಿಯೇ ಪಾಕಿಸ್ತಾನ್ ಲಡ್ಕೆ ಲೆಂಗೆ ಹಿಂದೂಸ್ತಾನ್ ಅಂತ ಹೇಳಿದ್ರು. ಅಂತ ಪಾಕಿಸ್ತಾನ ಇವತ್ತು ಭಿಕ್ಷೆ ಬೇಡಂತ ಸ್ಥಿತಿ ಬಂದಿದೆ. ಅಲ್ಲಿಯ ಜನನು ಕೂಡ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಒಂದು ಮಾತು ಮಾತ್ರ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗೋಹತ್ಯೆ ನಾವು ನಿಷೇಧ ಮಾಡಿದ್ದೇವೆ, ಮತಾಂತರ ಕಾಯ್ದೆಯನ್ನ ಜಾರಿಗೆ ತಂದಿದ್ದೇವೆ. ಈಗ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಗೋಹತ್ಯೆ ನಿಷೇಧ ನಾವು ಮಾಡಿದಂತ ತೆಗಿತೇವೆ, ಮತಾಂತರ ನಿಷೇಧ ತೆಗಿತೇವೆ ಅನ್ನೋ ಮಾತು ಹೇಳ್ತಾರೆ. ಈ ರಾಜ್ಯ ಜನಕ್ಕೆ ನಾನು ಕೇಳ ಇಷ್ಟಪಡ್ತೇನೆ, ಹಸುವನ್ನ ಕೊಲೆ ಮಾಡಂತ ಸರ್ಕಾರ ಬೇಕೋ, ಹಸುವನ್ನ ರಕ್ಷಣೆ ಮಾಡಂತ ಸರ್ಕಾರ ಬೇಕೋ? ಹಸು ರಕ್ಷಣೆ ಮಾಡಂತ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಮಾತು ಹೇಳ್ತಾ, ಕೊನೆಯದಾಗಿ ಇವತ್ತು ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ಅಂಶ ಕಾಂಗ್ರೆಸ್ ಹೇಳಿದೆ, ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಸಮಾಜದನ್ನ ದ್ವೇಷವನ್ನ ಬಿತ್ತಿ ವಿಭಜನೆ ಕಾರಣದ ವ್ಯಕ್ತಿಗಳಿರುವ ಸಂಘಟನೆ ವಿರುದ್ಧ ಅಂತ ನಾನು ಹೇಳ್ತೇನೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಕ್ಕಲಿಗರ ಮುಖ್ಯಮಂತ್ರಿ ನಾನಾಗ್ತೀನಿ ಅಂತ, ಸಿದ್ದರಾಮಯ್ಯ ಹೇಳ್ತಾರೆ ಹಿಂದುಳಿದ ಮುಖ್ಯಮಂತ್ರಿ ನಾನು ಅಂತ. ಅವರಿಬ್ಬರಿಗೆ ಮುಂಚೆ ಅರೆಸ್ಟ್ ಮಾಡಿ, ಅವರಿಬ್ಬರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಇಷ್ಟು ಮಾತ್ರ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕೀ.